ಸದ್ಯದಲ್ಲಿ ಕರ್ನಾಟಕದಲ್ಲಿ ಒಂದು ನೋಡಿದ್ದೀರ ನೀವು, ಗೋಬಿ ಮಂಚೂರಿ ಅದೇನಿದೆ ಅದನ್ನ ಬ್ಯಾನ್ ಮಾಡಬೇಕು, ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಬಟ್ ನಾವು ಇವತ್ತು ಈಗ ಮಕ್ಕಳಲ್ಲಿ ಒಬೆಸಿಟಿ ಅನ್ನೋದು ಬಹಳ ಜಾಸ್ತಿ ಆಗ್ತಿದೆ. ಈ ಒಬೆಸಿಟಿಯನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಒಬೆಸಿಟಿ ಯಾವ ಆಹಾರದಿಂದ ಆಗುತ್ತೆ, ಈ ಒಂದು ಜಂಕ್ ಫುಡ್ ಗೋಬಿ ತಿನ್ನೋದಾದ್ರೆ ಎಷ್ಟು ದಿನಕ್ಕೆ ಎಷ್ಟು ಸರಿ, ಅಂದ್ರೆ ವಾರಕ್ಕೆ ಅಥವಾ ತಿಂಗಳಿಗೆ ಎಷ್ಟು ಸರಿ ತಿನ್ಬಹುದು, ಈ ಜಂಕ್ ಫುಡ್ ಅನ್ನ ಯಾವ ತರ ಮಕ್ಕಳಿಗೆ ಕಂಟ್ರೋಲ್ ಮಾಡಬೇಕು, ಜಂಕ್ ಫುಡ್ ಇಂದ ಅನಾರೋಗ್ಯಗಳು ಏನಾಗ್ತವೆ ಅಂತ ಹೇಳಿ ನೋಡೋಣ. ಅಂದ್ರೆ ಈ ಜಂಕ್ ಫುಡ್ ಅಂತ ಏನ್ ಹೇಳ್ತೀವಿ, ಗೋಬಿ ಇದೆ ಅಲ್ಲ ಅದು ಜಂಕ್ ಫುಡ್. ಮತ್ತೆ ಜಂಕ್ ಫುಡ್ ಅಲ್ಲಿ ಹಲವಾರು ಇದೆ, ಸಾಮಾನ್ಯವಾಗಿ ಸಮೋಸ ಆಗಿರ್ಬೋದು, ನಿಮಗೆ ಪಿಜ್ಜಾ ಆಗಿರ್ಬೋದು, ಪೇಸ್ಟ್ರೀಸ್ ಆಗಿರ್ಬೋದು, ಮತ್ತೆ ಈ ಚಾಕ್ಲೇಟ್ ಆಗಿದ್ದು, ಇವೆಲ್ಲ ನಾವು ಜಂಕ್ ಫುಡ್ ಅಂತಾನೆ ಹೇಳ್ತೀವಿ. ಈ ಜಂಕ್ ಫುಡ್ ಅಲ್ಲಿ ವರ್ಲ್ಡ್ ಅಲ್ಲಿ ಇದೆ, ಜಂಕ್ ಅಂದ್ರೆ ಇದು ಒಂಥರ ಅನ್ಹೆಲ್ತಿ ಫುಡ್. ಇದರಲ್ಲಿ ನಿಮಗೆ ನ್ಯೂಟ್ರಿಷನ್ ಅಲ್ಲಿ ಅಂದ್ರೆ ಮಲ್ಟಿವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಹಾಗಾಗಿ ಮತ್ತೆ ಪ್ರೋಟೀನ್ಸ್ ಇದು ಯಾವುದೂ ಇರಲ್ಲ. ಸೊ ಈಗ ಎಕ್ಸಾಂಪಲ್ ನೀವು ಗೋಬಿ ತಗೊಂಡ್ರೆ, ಗೋಬಿನ ಏನ್ ಮಾಡ್ತಾರಪ್ಪ ಅಂದ್ರೆ ಫ್ರೈ ಮಾಡ್ತಾರೆ, ಎಲ್ಲಿ ಆಯಿಲ್ ಅಲ್ಲಿ ಫ್ರೈ ಮಾಡ್ತಾರೆ. ಸೊ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮತ್ತೆ ಅದಕ್ಕೆ ಸಮೋಸ ಹಾಕ್ತಾರೆ, ಅದನ್ನ ಸಾಸ್ ಹಾಕ್ತಾರೆ. ಸಾಸ್ ಅಲ್ಲಿ ನಿಮಗೆ ಶುಗರ್ ಜಾಸ್ತಿ ಇರುತ್ತೆ, ಹಾಗೆ ಮತ್ತೆ ಅದರಲ್ಲಿ ಏನಿರುತ್ತೆ ಟೇಸ್ಟ್ ಆಗ್ಬೇಕಂತೇಳಿ ಸಾಲ್ಟ್ ಹಾಕ್ತಾರೆ. ಸೊ ಅದರಲ್ಲಿ ಹೈ ಫ್ಯಾಟ್, ಹೈ ಸಾಲ್ಟ್ ಮತ್ತೆ ಹೈ ಶುಗರ್ ಇರುತ್ತೆ. ಇದರಲ್ಲಿಂತ ಏನಾಗುತ್ತೆ, ಮಕ್ಕಳಲ್ಲಿ ಒಂದು ಬಹಳ ತೊಂದರೆ ಆಗುತ್ತೆ. ಫ್ಯಾಟ್ ತಿನ್ನೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಬೊಜ್ಜು ಬರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಸಾಲ್ಟ್ ಹಾಕೋದ್ರಿಂದ ಚೈಲ್ಡ್ಹುಡ್ ಹೈಪರ್ ಟೆನ್ಷನ್, ಅಂದ್ರೆ ಮಕ್ಕಳಲ್ಲಿ ಸದ್ಯಕ್ಕೆ ಬಿ ಪಿ ಅನ್ನೋದು ಏನಾಗ್ತಿದೆ ಅದು ಬಹಳ ಜಾಸ್ತಿ ಆಗ್ತಿದೆ. ಮತ್ತೆ ಇದರಿಂದ ಏನಾಗುತ್ತೆ, ಶುಗರ್ ಫ್ಯಾಟ್ ಇರೋದ್ರಿಂದ ಹೈ ಕ್ಯಾಲರೀಸ್ ಆಗುತ್ತೆ. ಈ ಕ್ಯಾಲರೀಸ್ ಎಲ್ಲ ಇರೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಒಬೆಸಿಟಿ ಅನ್ನೋದು ಬಹಳ ಜಾಸ್ತಿ ಆಗುತ್ತೆ. ಹಾಗಾಗಿ ಮತ್ತೆ ಮಕ್ಕಳಲ್ಲಿ ಏನೇನಾಗುತ್ತೆ ಅಂದ್ರೆ ಈ ಒಂದು ಅಲರ್ಜಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನೀವೀಗ ಕಲರಿಂಗ್ ಏಜೆಂಟ್ಸ್ ಎಲ್ಲ ಹಾಕ್ತಾರೆ, ಮತ್ತೆ ಇದೇನು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕ್ತಾರೆ, ಈ ಕಲರಿಂಗ್ ಏಜೆಂಟ್ಸ್ ಎಲ್ಲ ಹಾಕೋದ್ರಿಂದ ಅದರಲ್ಲಿ ಕಾರ್ಸಿನೋಜೆನಿಕ್ ಅಂತ ಒಂದು ಏಜೆಂಟ್ ಜಾಸ್ತಿ ಇರುತ್ತೆ. ಸೊ ಈ ಕಾರ್ಸಿನೋಜೆನಿಕ್ ಏಜೆಂಟ್ ಜಾಸ್ತಿ ಇರೋದ್ರಿಂದ ಮಕ್ಕಳಲ್ಲಿ ಏನಾಗುತ್ತೆ, ಕ್ಯಾನ್ಸರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಮತ್ತೆ ನೀವು ಈ ಜಂಕ್ ಫುಡ್ ಅಲ್ಲಿ ಇನ್ನು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೀವಿ. ಸೊ ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಈ ಗೋಧಿ ಹಿಟ್ಟು ಏನಿದೆ ಅಲ್ಲ, ಅಂದ್ರೆ ಅದು ಹೇಗ್ ಬರ್ತಿತ್ತು ಅಂದ್ರೆ ಗೋಧಿನ ಮಿಷಿನ್ ಹಾಕಿದ ಕೂಡಲೇ ಹಿಟ್ಟು ಬರ್ತಿತ್ತು. ಬಟ್ ಈಗ ಸದ್ಯಕ್ಕೆ ಏನ್ ಮಾಡಿದಾರೆ, ಈ ಗೋಧಿ ಹಿಟ್ಟನ್ನ ಈಗ ಮೈದಾ ಹಿಟ್ಟಾಗಿ ಅಂದ್ರೆ ಅಲ್ಟ್ರಾ ಪ್ರೊಸೆಸ್ ಮಾಡಿ ಮೈದಾ ಹಿಟ್ಟಾಗಿ ಮಾಡ್ತಾರೆ. ಆ ಮೈದಾ ಹಿಟ್ಟಲ್ಲಿ ಅದನ್ನ ಮಾಡಿದ್ದೆ ನಿಮಗೆ ಮ್ಯಾಗಿ ಆಗಿರ್ಬೋದು, ನೂಡಲ್ಸ್ ಈ ತರ ಆಗುತ್ತೆ. ಸೊ ಈ ತರ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್, ಫೈಬರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗಿ ಇದೇನ್ ಮಾಡ್ತಾರೆ, ಅದನ್ನ ಪ್ಯಾಕೇಜ್ಡ್ ಫುಡ್ಸ್ ಬರ್ತದೆ, ಅಲ್ಟ್ರಾ ಪ್ರೊಸೆಸ್ ಫುಡ್. ಇದರಿಂದ ಮಕ್ಕಳಿಗೆ ಏನಾಗುತ್ತೆ, ಮಲ್ಟಿವಿಟಮಿನ್ಸ್ ಅಂದ್ರೆ ಹೆಲ್ತಿ ಫುಡ್ ಸಿಗೋದಿಲ್ಲ. ಮತ್ತೆ ಇನ್ನೊಂದು ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಇನ್ನೊಂದು ಜಂಕ್ ಫುಡ್ ಯಾವ್ದಪ್ಪ ಜಾಸ್ತಿ, ಚಾಕ್ಲೇಟ್ ಆಗಿರ್ಬೋದು, ಇಲ್ಲ ಕಾರ್ಬೋನೇಟೆಡ್ ಮತ್ತೆ ಕೆಫೆನ್ ಡ್ರಿಂಕ್ಸ್. ಇದರಲ್ಲಿಂದ ಏನಾಗುತ್ತೆ ಅಂದ್ರೆ ಕೆಫೆನ್ ಮಕ್ಕಳಿಗೆ 5 ವರ್ಷದವರೆಗೂ ಕೊಡ್ಲೇಬಾರ್ದು. ಬಟ್ ನಾವೇನಾದ್ರೂ ಕೆಫೆನ್ ಏನಾದರೂ ಜಾಸ್ತಿ ಕೊಟ್ಟಾಗ ಏನಾಗುತ್ತಪ್ಪ ಅಂದ್ರೆ, ಕೆಫೆನ್ ಕೊಟ್ಟಾಗ ಮಕ್ಕಳಲ್ಲಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಹೇಗಾಗುತ್ತಪ್ಪ ಅಂದ್ರೆ, ಕೆಫೆನ್ ಕೊಟ್ಟಾಗ ನಿದ್ದೆ ಬರಲ್ಲ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಸೈಕಾಟ್ರಿಕ್ ಸಿಂಪ್ಟಮ್ಸ್ ಆಗುತ್ತೆ, ಅದರಲ್ಲಿ ಮಕ್ಕಳಲ್ಲಿ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಒಂದು ಚಾನ್ಸಸ್ ಇರುತ್ತೆ. ಸೊ 5 ವರ್ಷದ ಮಕ್ಕಳಿಗೆ ನೀವು ಕಾಫಿ, ಟೀ, ಕೆಫೆನೋ ಅದನ್ನ ಕೊಡಬಾರ್ದು. ಮತ್ತೆ ಹಾಗಿದ್ರೆ ಈ ಗೋಬಿ ಅಥವಾ ಜಂಕ್ ಫುಡ್ ಮಕ್ಕಳಿಗೆ ಕೊಡ್ಲೇಬಾರ್ದ ಅಂತ ಕೇಳಿದ್ರೆ, ನೀವು ಕೊಡಬಹುದು. ಯಾವಾಗ, ವಾರಕ್ಕೊಂದ್ಸರಿ ಈ ಒಂದು ಗೋಬಿ ಆಗಿರ್ಬೋದು, ಈ ಜಂಕ್ ಫುಡ್ ಅನ್ನ ವಾರಕ್ಕೊಂದ್ಸರಿ ನೀವು ಕೊಡಬಹುದು. ಮತ್ತೆ ಹಾಗಾದ್ರೆ ಇದನ್ನ ಹೇಗೆ ತಡೆಗಟ್ಬೇಕು ಮಕ್ಕಳಿಗೆ ಅನ್ಹೆಲ್ತಿ ಫುಡ್ ಅಂದ್ರೆ, ಈ ನಮ್ಮ ಗೌರ್ಮೆಂಟ್ ಏನಿರುತ್ತೆ ಅದನ್ನ ಆಕ್ಷನ್ ತೆಗೋಬೇಕು. ಹೇಗೆಪ್ಪ ಅಂದ್ರೆ, ಈ ಒಂದು ಸ್ಕೂಲ್ ಪಕ್ಕ ಏನಿರುತ್ತೆ ಅಲ್ಲಿ ಗೋಬಿ ಅಂಗಡಿ ಆಗಿರ್ಬೋದು ಅಥವಾ ಜಂಕ್ ಫುಡ್, ಈ ಫ್ರೆಂಚ್ ಫ್ರೈಸ್ ಈ ತರ ಸಮೋಸ ಪಿಜ್ಜಾ, ಅಲ್ಲಿ ಸ್ಕೂಲ್ ಪಕ್ಕದಲ್ಲಿ ಈ ಅಂಗಡಿಗಳನ್ನ ಇಡಬಾರ್ದು. ಮತ್ತೆ ಏನಂದ್ರೆ, ಈ ಯಾವ್ದಾದ್ರು ಅದ್ರ ಪ್ಯಾಕೇಜ್ ಫುಡ್ ಬರುತ್ತಲ್ಲ ಅದರಲ್ಲಿ ಒಂದು ಲೇಬಲಿಂಗ್ ಇರಬೇಕು, ಇದು ಸಣ್ಣ ಮಕ್ಕಳಿಗಲ್ಲ ಅಂತೇಳಿ. ಮತ್ತೆ ಆಮೇಲೆ ಗ್ರೀನು ಮತ್ತೆ ರೆಡ್ ಎಲ್ಲೋ ಈ ತರ ಲೇಬಲಿಂಗ್ ಇರಬೇಕು. ಗ್ರೀನ್ ಅಂದ್ರೆ ಹೆಲ್ತಿ ಫುಡ್ ಅಂತ ಹೇಳ್ಬಿಟ್ಟು ಇದರ ಲೇಬಲಿಂಗ್ ಇದ್ರೆ ಒಳ್ಳೆಯದು. ಸೊ ನಿಮ್ಮ ಮಕ್ಕಳನ್ನ ಈ ಜಂಕ್ ಫುಡ್ ಇಂದ ಆದಷ್ಟು ದೂರವಿಡಿ ಅಂತೇಳಿ ನಾ ಹೇಳಿಕೊಡ್ತೇನೆ.